ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ ನಾನು ನವೀನ್ ಕುಮಾರ್ ಬಿ ಎನ್ ಶ್ರೀಮಂತರನ್ನ ಬಿಡಿ ಮಿಡಲ್ ಕ್ಲಾಸ್ ಹಾಗೂ ಲೋವರ್ ಕ್ಲಾಸ್ ಜನರಿಗೆ ಫ್ಲೈಟಲ್ಲಿ ಹೋಗೋದು ಅಂತಂದರೆ ಒಂಥರ ಲೆವೆಲ್ ಅನ್ಬೋದು ಫ್ಲೈಟಾ ನಮಗಲ್ಲ ಅಂದ್ಕೊಂಡ್ರೂ ಒಂದು ಸರಿ ಆದರೂ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಆದರೆ ಫ್ಲೈಟ್ ಟ್ರಾವೆಲ್ ಅಂತಂದರೆ ದೂರದ ಪ್ರದೇಶಗಳಿಗೆ ಫಾರಿನ್ಗೆ ಹೋಗೋಕ್ಕೆ ಅಂತ ಕೆಲವರು ಅಂದ್ಕೊಂಡಿರ್ಬೋದು ಆದರೆ ಜಗತ್ತಿನಲ್ಲೇ ಅತೀ ಕಡಿಮೆ ದೂರ ಪ್ರಯಾಣ ಮಾಡುವ ಫ್ಲೈಟ್ ಯಾವುದು ಗೊತ್ತಾ ಅದು ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡುತ್ತೆ ಅನ್ನುವಂತಹ ಮಾಹಿತಿ ನಿಮಗೋಸ್ಕರ ಕೊಡ್ತೀವಿ ನೋಡಿ ಸಾಮಾನ್ಯವಾಗಿ ನಾವು ಫ್ಲೈಟ್ ಜರ್ನಿಯನ್ನು ಲಾಂಗ್ ಟೈಮ್ ಪ್ರಯಾಣ ಮಾಡ್ತಾ ಇರ್ತೀವಿ ಆದರೆ ಕೇವಲ ಎರಡು ನಿಮಿಷಗಳಿಗಿಂತ ಕಡಿಮೆ ಟೈಮ್ನಲ್ಲಿ ಕಡಿಮೆ ದೂರದ ಟ್ರಾವೆಲ್ ಮಾಡುವಂಥ ಒಂದು ಮಾರ್ಗ ಇದೆ ಇದು ಸ್ಕಾಟ್ಲ್ಯಾಂಡ್ನ ಓಕ್ಲಿ ದ್ವೀಪ ಸಮೂಹದಲ್ಲಿರೋ ವೆಸ್ಟ್ರೇ ಮತ್ತು ಪಾಪ ವೆಸ್ಟ್ರೇ ನಡುವಿನ ಪ್ರಯಾಣ ಮಾಡ್ಬೋದಾಗಿದೆ ಹೀಗಾಗಿ ಇದನ್ನು ವರ್ಲ್ಡ್ ಶಾರ್ಟೆಸ್ಟ್ ಟ್ರಾವೆಲ್ ಮಾಡುವಂತಹ ಕಮರ್ಷಿಯಲ್ ಸರ್ವಿಸ್ ಕೊಡುವಂತಹ ವಿಮಾನಯಾನ ಆಗಿದೆ ವೆಸ್ಟ್ರೇ ಹಾಗೂ ಪಾಪ ವೆಸ್ಟ್ರೇ ನಡುವಿನ ಫ್ಲೈಟ್ ಹಾರಾಟವು ಜಸ್ಟ್ ತೊಂಬತ್ತು ಸೆಕೆಂಡ್ಗಳಲ್ಲೇ ತೆಗೆದುಕೊಳ್ಳುತ್ತೆ ಹವಾಮಾನ ವಿಪರೀತಿಯ ಆದರೂ ಕೂಡ ಜಸ್ಟ್ ಎರಡರಿಂದ ಮೂರು ನಿಮಿಷದ ಒಳಗೆ ಫ್ಲೈಟ್ ಲ್ಯಾಂಡ್ ಮಾಡ್ಬಿಡುತ್ತೆ ಇನ್ನು ಸ್ಪೆಷಲ್ ಅಂತಂದ್ರೆ ಈ ವಿಮಾನಯಾನದ ಜರ್ನಿ ಏರ್ಪೋರ್ಟ್ ರನ್ವೇಯ ಉದ್ದಕ್ಕಿಂತ ಕಡಿಮೆ ಅಂದ್ರೆ ನೀವು ನಂಬಲೇಬೇಕು ಇನ್ನು ಈ ಮಾರ್ಗದಲ್ಲಿ ಲೋಗನೇರ್ ಎನ್ನುವಂತಹ ವಿಮಾನ ಸಂಸ್ಥೆ ಟ್ರಾವೆಲ್ ಮಾಡೋರಿಗೆ ಸರ್ವಿಸ್ ಕೊಡುತ್ತೆ ಈ ವಿಮಾನದಲ್ಲಿ ಒಂದು ಸರಿ ಎಂಟು ಮಂದಿ ಪ್ರಯಾಣಿಕರು ಹಾಗೂ ಒಬ್ಬ ಪೈಲಟ್ ಟ್ರಾವೆಲ್ ಮಾಡ್ಬೋದು ಈ ವಿಮಾನಯಾನ ಸೇವೆಯು ಸಾವಿರದ ಒಂಬೈನೂರ ಅರವತ್ತ ಏಳರಿಂದಲೇ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಇದರ ಜೊತೆಗೆ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ನಲ್ಲೂ ದಾಖಲೆ ಮಾಡಿದೆ ಸ್ಕಾಟ್ಲ್ಯಾಂಡ್ನ ಓಕ್ಲಿ ಐರ್ಲೆಂಡ್ಗಳಲ್ಲಿ ವೆಸ್ಟ್ರೇ ಹಾಗೂ ಪಾಪ ವೆಸ್ಟ್ಲೆ ನಡುವೆ ಕೇವಲ ಐವತ್ತ್ಮೂರು ಸೆಕೆಂಡ್ಗಳಲ್ಲಿ ಟ್ರಾವೆಲ್ ಮಾಡಿ ದಾಖಲೆ ನಿರ್ಮಾಣ ಮಾಡಿದೆ ಇದು ವರ್ಲ್ಡ್ ಶಾರ್ಟೆಸ್ಟ್ ಟ್ರಾವೆಲ್ ಟೈಮ್ನಲ್ಲೇ ಪ್ರಯಾಣಿಸಿದ ವಿಮಾನದ ದಾಖಲೆ ಆಗಿದೆ ಈ ದಾಖಲೆಯನ್ನ ಪೈಲಟ್ ಸ್ಟೂವರ್ಟ್ ಲಿಂಕ್ಲೆಟರ್ ಬ್ರೇಕ್ ಮಾಡಿದ್ದಾರೆ ಇನ್ನು ಈ ಫ್ಲೈಟ್ ಒಂದು ಪಾಯಿಂಟ್ ಏಳು ಮೈಲು ಅಂದರೆ ಟೂ ಪಾಯಿಂಟ್ ಸೆವೆನ್ ತ್ರೀ ಕಿಲೋಮೀಟರ್ ದೂರ ಪ್ರಯಾಣಿಸುತ್ತೆ ಉತ್ತರ ಸ್ಕಾಟ್ಲೆಂಡ್ನ ವೆಸ್ಟ್ರೆ ಮತ್ತು ವೆಸ್ಟ್ರೇ ನಡುವಿನ ಓಕ್ಲಿ ದ್ವೀಪಗಳ ನಡುವಿನ ಮಾರ್ಗದಲ್ಲಿ ಸಾರ್ವಜನಿಕ ಸೇವೆ ಅಡಿಯಲ್ಲಿ ಸಬ್ಸಿಡಿ ಮೂಲಕ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಈ ಫ್ಲೈಟ್ ವೆಸ್ಟ್ರೆ ಪಾಬಾ ವೆಸ್ಟ್ರೆ ಏರ್ಪೋರ್ಟ್ ಮತ್ತು ಓಕ್ಲಿ ದ್ವೀಪಗಳ ಮುಖ್ಯ ಕೇಂದ್ರವಾಗಿರೋ ಕಿಕ್ವಾಲ್ ಎನ್ನುವಂತಹ ಏರ್ಪೋರ್ಟನ್ನು ಸಂಪರ್ಕ ಮಾಡುತ್ತೆ ಇನ್ನು ಈ ವಿಮಾನದಲ್ಲಿ ಸ್ಥಳೀಯರು ಅಥವಾ ಪ್ರವಾಸಿಗರು ಸಾಮಾನ್ಯವಾಗಿ ಟ್ರಾವೆಲ್ ಮಾಡ್ತಾರೆ ವಿಮಾನದ ಮೂಲಕ ದ್ವೀಪಗಳ ಸೌಂದರ್ಯವನ್ನು ಕಣ್ತುಂಬಿಕೊಳ್ತಾರೆ ವೆಸ್ಟ್ರೇ ಹಾಗೂ ಪಾಪ ವೆಸ್ಟ್ರೇ ದ್ವೀಪಗಳ ನಡುವೆ ಯಾವುದೇ ಬ್ರಿಡ್ಜ್ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಫ್ಲೈಟ್ ಸರ್ವಿಸನ್ನು ಬಳಕೆ ಮಾಡ್ತಾ ಇದ್ದಾರೆ ಟೇಕ್ ಆಫ್ ಹಾಗೂ ಲ್ಯಾಂಡಿಂಗ್ಗೆ ಸೇರಿ ಇಲ್ಲಿ ವಿಮಾನ ಪ್ರಯಾಣಕ್ಕೆ ಸಾಮಾನ್ಯವಾಗಿ ಒಂದೂವರೆ ನಿಮಿಷ ಮಾತ್ರ ತೆಗೆದುಕೊಳ್ಳುತ್ತೆ ಇದಾಗಿತ್ತು ಇನ್ನ ಸ್ಪೆಷಲ್ ರಿಪೋರ್ಟ್ ಅಪ್ಡೇಟ್ ಆಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ